ನಮಸ್ಕಾರ ಸ್ನೇಹಿತರೆ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಭೂಮಿ ಆಸರೆ ಸಿಕ್ಕಿದ್ರೆ ಎಕರೆಗಟ್ಲೆ ಬೆಳೆಯೋ ಆಲದ ಮರ ಅರಳಿ ಮರ ಮುಂತಾದ ಮರಗಳನ್ನು ಕೇವಲ ಒಂದೂವರೆ ಮೊಳದಷ್ಟು ಬೆಳೆಸಿ ಅಚ್ಚರಿ ಮೂಡಿಸೋದೆ ಈ ಬೋನ್ಸೈ ಟ್ರೀಸ್ ಸ್ನೇಹಿತರೆ ಹಾಗೇನೆ ಬೋನ್ಸಾಯ್ ಬೆಳೆಸೋದ್ರಿಂದ ನೀವು ಹಣನೂ ಗಳಿಸ್ಬೋದು ಅನ್ನೋದನ್ನು ತಿಳಿಯೋದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲಲ್ಲಿ ಬರೋ ಎಲ್ಲ ವೀಡಿಯೋನ ವೀಕ್ಷಿಸಲು ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಕುಬ್ಜವಾಗಿ ಮರಗಳನ್ನು ಬೆಳೆಸುವ ಕಲೆಗೆ ಬೋನ್ಸಾಯ್ ಅಂತಾರೆ ಈ ಬೋನ್ಸಾಯ್ ಮರಗಳ ವಿಶೇಷ ಏನಪ್ಪಾ ಅಂದರೆ ಇವುಗಳು ಅಷ್ಟೇ ಕುಬ್ಜವಾಗಿ ನೂರು ವರ್ಷಕ್ಕಿಂತ ಹೆಚ್ಚಿನ ವರ್ಷಗಳವರೆಗೆ ಹಾಗೆಯೇ ಉಳಿಯುತ್ತೆ ನೋಡಲು ಆಕರ್ಷಕವಾದ ಮನೆಯ ಅಂದವನ್ನು ಹೆಚ್ಚಿಸುವ ಕಲೆಯಾಗಿದೆ ಬೋನ್ಸಾಯ್ ಇದು ಜಪಾನಿನ ಕಲೆ ಜಪಾನಿನಲ್ಲಿ ಬೋನ್ಸಾಯ್ ಬೆಳೆಸುವುದನ್ನು ಒಂದು ಕಲೆಯ ಹಾಗೆ ಅಭಿವೃದ್ಧಿಪಡಿಸಿದ್ದಾರೆ ಬೋನ್ಸಾಯ್ ಅರ್ಥ ಏನಂದ್ರೆ ಪುಟ್ಟ ಬೋಗಣಿಯಲ್ಲಿ ಗಿಡ ನಡುವುದಕ್ಕೆ ಬೋನ್ಸಾಯ್ ಅಂತಾರೆ ಇದು ಹೆಚ್ಚು ಖರ್ಚು ಇಲ್ಲದೆ ಸುಲಭವಾಗಿ ಮಾಡಬಹುದಾದ ಅದ್ಭುತವಾದ ಕಲೆ ಯಾವುದೇ ವರ್ಗದ ಜನರು ಇದನ್ನು ಬೆಳೆಸಿ ಹಣವನ್ನು ಪಡೆಯಬಹುದು ಅದರಲ್ಲೂ ಗೃಹಿಣಿಯರು ಈ ಕಲೆಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ ಗೃಹಿಣಿಯರಿಗೆ ಮನೆಯ ಅಲಂಕಾರದೊಂದಿಗೆ ಇದು ಒಂದು ಒಳ್ಳೆಯ ಹವ್ಯಾಸವಾಗಿ ಬೆಳೆದಿದೆ ಮತ್ತು ಅವರ ಬೇಸರವನ್ನು ಕಳೆಯಲು ಈ ಕಲೆ ತುಂಬ ಉಪಯೋಗ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಬೋನ್ಸಾಯಿ ಮರಗಳು ಮನೆಯಲ್ಲಿದ್ದರೆ ಒಂಟಿತನವನ್ನು ನೀಗಿಸುತ್ತೆ ಅಂತೆ ಹಾಗೆ ನಮಗೆ ಗಿಡಗಳ ಜೊತೆಗೆ ಭಾವನಾತ್ಮಕವಾಗಿ ಸಂಬಂಧ ಬೆಳೆಯುತ್ತೆ ಬೋನ್ಸಾಯಿ ಗಿಡಗಳನ್ನು ಬೆಳೆಸೋದ್ರಿಂದ ಹಣವನ್ನು ಗಳಿಸ್ಬೋದು ಸ್ನೇಹಿತರೆ ಅಮೆಜಾನಲ್ಲಿ ಬೋನ್ಸಾಯಿ ಅಂತ ಸರ್ಚ್ ಮಾಡಿದರೆ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಬೋನ್ಸಾಯಿ ಟ್ರೀಗಳನ್ನು ಮಾರಾಟಕ್ಕೆ ಇರೋದನ್ನು ನಾವು ನೋಡ್ಬೋದು ಕೆಲವೊಂದು ಬೋನ್ಸೈ ಟ್ರೀಗಳ ಸೈಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ನೀವು ಇಲ್ಲಿಂದಾನೆ ನೇರವಾಗಿ ಪರ್ಚೇಸ್ ಮಾಡ್ಬೋದು ಇತ್ತೀಚೆಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಬೋನ್ಸಾಯಿ ಗಿಡಗಳ ಬೇಡಿಕೆ ಹೆಚ್ಚಾಗಿದೆ ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆ ರೂಪದಲ್ಲಿ ಈ ಬೋನ್ಸಾಯಿ ಟ್ರೀಗಳನ್ನು ನೀಡಬಹುದು ಹಾಗಾದರೆ ಸ್ನೇಹಿತರೆ ಬೋನ್ಸಾಯಿ ಮರಗಳನ್ನು ಬೆಳೆಸೋದು ಹೇಗಂತ ಚಿಕ್ಕದಾಗಿ ಹೇಳ್ತೀನಿ ಮೊದಲು ಬೋನ್ಸಾಯ್ ಮಾಡಲು ಒಂದು ಗಿಡನ ಆಯ್ಕೆ ಮಾಡ್ಕೋಬೇಕು ಆ ಗಿಡದ ಬೀಜಗಳನ್ನು ಬಿತ್ತಿ ತಾಯಿಬೇರು ಬಂದ ಕೂಡಲೇ ಅಲ್ಲಿಂದ ಕಿತ್ತು ಸಣ್ಣ ಕುಂಡದಲ್ಲಿ ನಡಬೇಕು ನಂತರ ಗಿಡ ಬೆಳೆಯುತ್ತಲೇ ಅದರ ತುದಿಯ ರೆಂಬೆ ಕೊಂಬೆಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಕತ್ತರಿಸುತ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಗಿಡವನ್ನ ಎತ್ತರವಾಗಿ ಬೆಳೆಯಲು ಬಿಡಬಾರದು ಕಾಲ ಕಾಲಕ್ಕೆ ಮಣ್ಣನ್ನು ಬದಲಾಯಿಸಬೇಕು ಬಿಸಿಲು ಮತ್ತು ನೆರಳು ಸಮ ಪ್ರಮಾಣದಲ್ಲಿ ಗಿಡದ ಮೇಲೆ ಬೀಳುವಂತೆ ನೋಡಿಕೊಳ್ಳಬೇಕು ಕ್ರಮೇಣ ಗಿಡ ಮರದಷ್ಟು ದಷ್ಟಪುಷ್ಟವಾಗಿ ದಪ್ಪವಾಗಿ ಬೆಳೆದು ಗಾತ್ರದಲ್ಲಿ ಕುಬ್ಜವಾಗಿ ಇರುತ್ತೆ ಜಾಸ್ತಿ ವರ್ಷದ ಬೋನ್ಸೈಟ್ರಿಗೆ ಅಧಿಕ ಹಣವನ್ನು ನಿಗದಿಪಡಿಸಲಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಧನ್ಯವಾದಗಳು